ರಾಜ್ಯದಲ್ಲಿ ಮಳೆ ಹೆಚ್ಚಾದಷ್ಟು ಪ್ರವಾಹ ಭೀತಿ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಪ್ರಕೃತಿಯ ಸೊಬಗು ಕೂಡ ಹೆಚ್ಚಾಗ್ತಾ ಇದೆ. ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣ ಹಾರಂಗಿ ಜಲಾಶಯಕ್ಕೆ ಕನ್ನಡ ಸಿನಿಮಾ ರಂಗದ ಹಾಸ್ಯ ಕಲಾವಿದ ತಬಲಾ ನಾಣಿ ಭೇಟಿ ನೀಡಿ ಪ್ರಕೃತಿಯ ರಮಣೀಯ ಸೊಬಗಿನ ತುಂತುರು ಮಳೆಯಲ್ಲಿ ಜಲಾಶಯದ ಮನಮೋಹಕ ದೃಶ್ಯ ಕಾವ್ಯವನ್ನು ಸವಿದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಬಲಾ ನಾಣಿಯವರು, ಕೊಡಗಿನ ನೈಸರ್ಗಿಕ ಚೆಲುವು, ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು, ಇಲ್ಲಿ ಹರಿಯುತ್ತಿರುವ ಜೀವನದಿ, ಕಾವೇರಿ, ತಣ್ಣನೆಯ ವಾತಾವರಣ, ಬೆಚ್ಚಗಿನ ಕಾಫಿ, ಎಲ್ಲ ನೆನಪುಗಳು ತುಂಬ ಹಿತಕರ. ಕೊಡಗಿನ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರವಾಸಿಗನನ್ನು ಸೆಳೆಯುವ ಆಕರ್ಷಕ ತಾಣವಿದೆ. ಸಹಜ ಸೌಂದರ್ಯದ ಕೊಡಗಿಗೆ ಹಾರಂಗಿ ಜಲಾಶಯ ಮತ್ತಷ್ಟು ಸೊಬಗನ್ನು ಹೆಚ್ಚಿಸಿದೆ. ಇದರ ಅಂದವನ್ನು ನೋಡುವುದೇ ಚೆಂದ. ನನ್ನ ಮುಂದಿನ ಸಿನಿಮಾ ಮಡಿಕೇರಿ, ಈ ಚಿತ್ರವು ಸಂಪೂರ್ಣವಾಗಿ ಕೊಡಗಿನಲ್ಲಿ ಚಿತ್ರೀಕರಣ ನಡೆಯಲಿದೆ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಚಲನಚಿತ್ರ ನಿರ್ದೇಶಕ ಕುಮಾರ್, ನಿರ್ಮಾಪಕರಾದ ಬಿ ಡಿ ಕುಮಾರ್, ಸಹ ನಿರ್ಮಾಪಕ ಸಂಪತ್ ಕುಮಾರ್, ಸುಂದರ್ ದಾಸ್ ಮತ್ತಿತರರು ಭಾಗಿಯಾಗಿದ್ದರು. ನಮಸ್ಕಾರ, ನಾನು ನಿಮ್ಮ ತಬಲಾ ನಾಣಿ. ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಬೆಳೆದಿದ್ದೀವಿ. ಇವತ್ತು ಹಾರಂಗಿ ಡ್ಯಾಮ್ ಮೇಲೆ ನಿಂತ್ಕೊಂಡಿದ್ದೀವಿ. ನಾನು ಗೇಟ್ ಓಪನ್ ಮಾಡಿದ್ದಾರೆ, ನೋಡ್ತಾ ಇದ್ದೀವಿ. ಇಲ್ಲಿ ಬಂದಿದ್ದ ವಿಶೇಷ ಏನಂದರೆ, ನಿನ್ನೆ ಬಂದಿದ್ದೀವಿ ನಾವು ನಮ್ಮ ಸ್ನೇಹಿತರಿಗೆ ಕುಮಾರ್ ಅಂತ ಹೇಳಿ, ಇಲ್ಲಿವರೆ ಕೊಡಗಿನಲ್ಲೇ ಒಂದು ಸಿನಿಮಾ ಶೂಟಿಂಗ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಕೆಮಿಸ್ಟ್ರಿ ಆಫ್ ಕಲಿಯಪ್ಪ ಅಂತ ಅದ್ಭುತವಾದ ಕಾಮಿಡಿ ಸಿನಿಮಾ ಕೊಟ್ಟ ಕುಮಾರ್ ಅವರು, ಇವರು ನಮ್ಮ ಸ್ನೇಹಿತರು ಉಮೇಶ್ ಅಂತ ಹೇಳಿ, ಇವರು ನಮ್ಮ ಸ್ನೇಹಿತರು ಕೊಡಗಿನ ಸ್ನೇಹಿತರು ಇಲ್ಲಿಯವರೇ ನಮ್ಮ ಸಂಪತ್ತು ಮತ್ತು ಸುಂದರ ಒಳ್ಳೆ ಒಂದು ಸ್ಕ್ರಿಪ್ಟ್ ತಗೊ ಬಂದಿದ್ದೀವಿ. ನಾನು ಹೇಳಿದೆ ಪ್ರೊಡ್ಯೂಸರ್ಗೆ, ನಿನ್ನೆ ಕಟ್ಟಿ ಹೇಳಿದ್ವಿ, ಖುಷಿಪಟ್ಟಿದ್ದಾರೆ. ಆ ಸಿನಿಮಾನ ಇಲ್ಲೇ ಶೂಟ್ ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ, ಅಂದರೆ ಪ್ರೊಡ್ಯೂಸರ್ ಆಸೆ. ಕುಮಾರ್ ಅವರು ಆಡೇ ಒಂದು ಸಿನಿಮಾ ಮಾಡಿದ್ದರು, ಬರ್ತಿದ್ವಿ. ಈಗ ಕುಮಾರ್ ಅವರು ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ಆಫ್ ಕಲಿಯಪ್ಪ ಸಿನಿಮಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮ ಟೀಮ್ಗೆ ಒಂದು ಸಿನಿಮಾ ಕೊಡ್ತಾ ಇದ್ದಾರೆ. ಆ ಮಾತು ಬಂದಿದ್ವಿ, ಚೆನ್ನಾಗಿದೆ ವಾತಾವರಣ, ಬಂದ್ವಿ ನೆನ್ನೆ ಎಲ್ಲ ಎಂಜಾಯ್ ಮಾಡಿದ್ವಿ, ಇವತ್ತು ನೋಡಿದ್ವಿ ಖುಷಿ ಆಗ್ತಾ ಇದೆ. ಆರೋಗ್ಯ ಡ್ಯಾಮ್ ಮೇಲೆ ಇದ್ದೀನಿ, ತಾಯಿ ಕಾವೇರಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೀನಿ ಕೊಡಗಿಂದ. ಸಿನಿಮಾ ಚೆನ್ನಾಗಾಗಬೇಕು, ನಿಮ್ಮೆಲ್ಲ ಆಶೀರ್ವಾದ ಬೇಕು ನಮಗೆ. ನಿಮ್ಮ ಬಗ್ಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ಹೇಳಿ ನಿಮ್ಮನ್ನು ಕೇಳ್ತೀನಿ. ವೀಕ್ಷಕರ ನಮಸ್ಕಾರ.